ಮೂರು ದಿನಗಳ ಹಿಂದೆ ಕಾಣೆಯಾಗಿದ್ದ ಬಾಲಕ ಇಂದು ಸಂತನಲ್ಲಿ ಶವವಾಗಿ ಪತ್ತೆ. ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕಲಬುರಗಿ ನಗರದ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ 10 ವರ್ಷದ ಬಾಲಕ ಮೂರು ದಿನಗಳ ಹಿಂದೆ ಕಾಣೆಯಾಗಿದ್ದಾನೆ ಎಂಬ ದೂರು ದಾಖಲಾಗಿತ್ತು. ಆದರೆ ಇಂದು ಬೆಳಗ್ಗೆ ಕಲಬುರಗಿ ನಗರದ ಕೊಟ್ನೂರು ಮಠದ ಹಿಂಭಾಗದಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರುವ ಲೇಔಟ್ನ ನೀರಿನ ಸಂಪ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಸ್ಥಳಕ್ಕೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿ ಲೇಔಟ್ ಮಾಲೀಕರ ವಿರುದ್ಧ ತಕ್ಷಣವೇ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ಪೊಲೀಸರಿಗೆ ಸೂಚಿಸಿದರು. ಹೊಸದಾಗಿ ಬಡಾವಣೆಗಳನ್ನು ನಿರ್ಮಿಸುವವರು, ಮನೆಗಳನ್ನು ಕಟ್ಟುವವರು ಈ ರೀತಿಯ ಸಂಕುಳನ್ನು ಕಟ್ಟಿಸಿದಾಗ ಅದರ ಮೇಲಿನ ಮುಚ್ಚಳವನ್ನು ದಯಮಾಡಿ ಭದ್ರವಾಗಿ ಮುಚ್ಚಿ. ಇಲ್ಲವಾದರೆ ಇಂತಹ ನೂರಾರು ಮುಗ್ಧ ಜೀವಗಳು ಕಾರಣವಿಲ್ಲದೆ ಅಸುನೀಗಿ ಮಕ್ಕಳ ಪೋಷಕರ ಶಾಪಕ್ಕೆ ತುತ್ತಾಗದಿರಿ. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಪೂಜಾ ಲೇಔಟ್ನಲ್ಲಿ ಹೇರೂರ್ ಬಿ ಗ್ರಾಮ ಬಿಟ್ಟು ಹೊಟ್ಟೆ ಉಪಜೀವನಕ್ಕಾಗಿ ಕಲಬುರಗಿ ನಗರಕ್ಕೆ ಬಂದಿರತಕ್ಕಂತ ವ್ಯಕ್ತಿಗಳು, ಲೇಬರ್ ಏನಪ್ಪ ಅಂದ್ರೆ ಅವ್ರ ಮಗ ಸಣ್ಣ 12ನೇ ವಯಸ್ಸಿನ ಹುಡುಗ, ಅವನ ಹೆಸರು ಏನದ ಶೇಖರ್, ಶೇಖರ್ ಅಂತ ಹುಡುಗ. ಇಲ್ಲಿ ಆಟ ಆಡುತ್ತೆ ಏನಪ್ಪ ಅಂದ್ರೆ ಲೇಔಟ್ನಲ್ಲಿ ಒಂದು ದೊಡ್ಡ ಸಂಪ್ ಮಾಡಿ ಅದರಲ್ಲಿ ಏನಪ್ಪ ಅಂದ್ರೆ ಮುಚ್ಚಿಲ್ಲ, ಅದು ಖುಲ್ಲಾದ. ಅಲ್ಲಿ ಆ ಹುಡುಗ ಬಿದ್ದು ಯಾರಿಗೆ ಗೊತ್ತೇ ಇಲ್ಲ, ಅದು ಮನಿ ಮಿಸ್ಸಿಂಗ್ ಆಗ್ಯದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟಿದ್ರು. ನಾನು ಫೋನ್ ಮಾಡಿ ಹೇಳಿದ್ದೆ 2 ದಿವಸದಿಂದ ಹುಡುಕಾಟ್ರೆ ಅಂತೇಳಿ, ಅದು ಏನಪ್ಪ ಅಂದ್ರೆ ಸಿಗಲೇ ಇಲ್ಲ. ಅದು ಇವತ್ತು ನೋಡಿದ್ರೆ ಇಲ್ಲಿ ಗೊತ್ತಾಗಿ ಅದು ಹೇರೂರು ಬೀದಿಯಲ್ಲಿ ದುಡಿಲಿಕ್ಕೆ ಬಂದಿರತಕ್ಕಂಥ ಶೇಖರ್ ಅಂತ ತಂದೆ ತಾಯಿ ಭಾಳ ಬಡವರು. ಆ ಮಗ ಏನಪ್ಪ ಅಂದ್ರೆ ಕಳ್ಕೊಂಡ್ರೆ ಮಗ ಇವತ್ತು ನಮ್ಮನ್ನು ಅಗಲಿದ್ದಾನೆ. ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೀನಿ, ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ, ಕಮಿಷನರ್ ಕೂಡ ಮಾತನಾಡಿದ್ದೀನಿ. ಆ ಯಾರು ಓಜಲ್ ಲೇಔಟ್ ಪಕ್ಕದಲ್ಲಿರ್ತಕ್ಕ ಲೇಔಟ್ ಮಾಲಕರಿಗೆ ಕರೆಸಿ ಅವ್ರ ಮ್ಯಾಗೆ FIR ಆಗಿದೆ, ಕೇಸ್ ಮಾಡಿ ಅವ್ರನ್ನಿಂದ ಏನಪ್ಪ ಅಂದ್ರೆ ಆ ಕುಟುಂಬಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿಗಳಿಂದ ಕೂಡ ಪರಿಹಾರ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿ ಅವ್ರಿಗೆ ಅನ್ಯಾಯ ಆಗಿದೆ. ಪಾಪ ತಂದೆ ತಾಯಿಗಳು ಸಣ್ಣ ಮಗುವನ್ನು ಕಳ್ಕೊಂಡಿದ್ದಾರೆ, ಅವ್ರ ದುಃಖದಲ್ಲಿ ನಾವೆಲ್ಲ ಪಾಲಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದೇ ಮಾತು ಜಿಲ್ಲೆಯವರಿಗೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೀನಿ. ಈಗ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡು ಒಂದು ಕೇಸ್ ಆದರೆ ಅರೆಸ್ಟ್ ಮಾಡಿದ್ರೆ ಏನಪ್ಪ ಅಂದ್ರೆ ಬುದ್ಧಿ ಬರ್ತದೆ ಒಬ್ರಿಗೆ, ಎಲ್ಲರಿಗಿನ್ನು ಎತ್ತರ ಆಗ್ತದೆ. ಜಿಡಿಯದಲ್ಲಿ ಕಡ್ಡಾಯವಾಗಿ ಇಂಥವು ಯಾವ ಏನಪ್ಪ ಅಂದ್ರೆ ಅನಾಹುತ ಆಗದಂತೆ ಕಂಪ್ಲೀಟ್ ಪೂರ್ಣ ಮಾಡಿದ ಮ್ಯಾಗೆ ಅವ್ರು ಪರ್ಮಿಷನ್ ಕೊಡಬೇಕು, ಪ್ಲಾಟ್ ರಿಲೀಸ್ ಮಾಡಬೇಕು ಅಂತ ಹೇಳಿ ಕಡ್ಡಾಯವಾಗಿ ಮಾಡ್ತೀನಿ. ನನ್ನ ಮಗನಿಗೆ ಕಟ್ಟ ಬೆಂಕಿ ಹಚ್ಚಿ ಕಟ್ಟ ನೋಡ್ಲಿಲ್ಲ, ನಾನು ಕಟ್ಟದಾಗ ನೋಡ್ಲಿಲ್ಲ. ನಾವು ಹಳ್ಳ ಕೊಳ ಒಟ್ಟು ನೋಡ್ದೆ ಮ್ಯಾಗಿನ ಹಳ್ಳ ಕೊಳ ಕಟ್ಟದ. ಶುಕ್ರ ದಿವಸ ರೀ, ಎಷ್ಟು ದಿವಸ ಐತೆ ಸರ್? ಮೂರ್ ದಿನ ಆಯ್ತು. ಮೂರ್ ದಿವಸ ಐತ್ರಿ. ಕಂಪ್ಲೀಟ್ ಆಗೈತಿ ಹುಡುಗ ಹೆಸರೇನ್ರಿ? ವಯಸ್ಸು ಎಷ್ಟ್ರಿ? 10 ವರ್ಷದ. ಯಾವ್ದೇ ರೀ ಅದು? ಕಾಟ್ನೂರ್. ಕಾಟ್ನೂರ್ ರೀ. ಅಮರ್ ಇಸ್ಮ ಆತಲಿ ಮೊನ್ನೆ ಅದು 10-11ಕ್ಕೆ ಚಾಲು ಮಾಡಿದ್ರು, ಹೊಟ್ಟ ಸಿಕ್ಕಿಲ್ಲ ರೀ. ಅಲ್ಲೆಲ್ಲ ಸಿಸಿ ಕ್ಯಾಮ್ರಾ ಅದು ಎಲ್ಲ ಚೆಕ್ ಮಾಡಿ ಅವತ್ತೆ ಮರ್ದಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವತ್ತ ಬಂದಿಲ್ಲ, ನಿಮ್ ಚೆಂದ ಮಾಡಿ ಬಂದಿದ್ರಿ. ಬಂದು ಮುಂಜಾನೆ ಬೆಳಗ್ಗೆ ಬರ್ತಿದ್ದೆವು, ಬಂದು ಎಲ್ಲ ನಾವು ಸಿಸಿ ಕ್ಯಾಮ್ರಾ ಚೆಕ್ ಮಾಡಿ ನೋಡಿ ನಾಳೆ ಹುಡುಕ್ಯಾಡಮ್ಮ ಕೇಳಿದ್ರಿ. ಹೇಳಾನ ನಾವು ಮನೆಗ್ ಬಂದಿದ್ದೇವ್ರಿ. ಬಂದಾರಿ ಬಂದು ಒಳಗ್ ಅಣಕಿಯಾಗಿ ನೋಡತ್ತಾನ ಒಳಗೆ ಬಿದ್ದಾರ್ರಿ. ಅವ್ರ ನೋಡ್ರಿ ಜಾಗದವ್ರು ಎಲ್ಲಾ ಹೆಂಗ ಬಿಡಬಾರ್ದಿತ್ತು ಬಿಟ್ಟಾರ್ರಿ. ಅದು ಕೂಸಿನ ಜೀವನ ಹೋಗ್ಯಾದ್ರಿ. ನಾವ್ ಹೊಟ್ಟೆ ಚಿಕ್ಕಾಗಿ ತಿನ್ಲಾಕೊಂತಿಲ್ಲ ಬಂದಿದ್ದೇವ್ರಿ. ಸಾಲ ಬಾಳ ಆಗ್ಯಾದ್ರಿ ನಮ್ ತಂಗಿಯರಿಗ್ರಿ. ಅದ್ರ ಸಲಿಂದ ಅವ್ರು ದುಡ್ಕೊಂತಿಲ್ಲಕ್ ಬಂದಾರ. ಅವ್ರಿಗೆ ಏನ್ ನೋಡ್ರಿ ಜಾಗದಾಗ ಅವ್ರ ಜಾಗದಾಗ ಜೀವನ ಹೋಗ್ಯದ ಏನ್ ಪರಿಹಾರ ಇಟ್ಕೊಂಡ್ರಿ? ಇಟ್ಬಿಟ್ರಿ ನಮಗ್ರಿ. ನಮ್ ಹೆಸರು ದೇವಕಿ ಅಂತ ಹೇಳ್ರಿ. ಅವ್ರು ನಮ್ ತಂಗಿಯರ್ ಕಾಕನ್ ಮಗ ಮಗು. ಹಾ ಸರ್.